ಮಂಗಳೂರು ಕ್ಷೇತ್ರ ಹಾಗೂ ಬಂಟ್ವಾಳ ಕ್ಷೇತ್ರದ ಹಲವು ಗ್ರಾಮಗಳಿಗೆ ಕುಡಿಯುವ ನೀರು ಒದಗಿಸುವ ಯೋಜನೆಯ ಪೈಪ್ಲೈನ್ ಕಾಮಗಾರಿ ಗೊಂದಲದ ಹಿನ್ನೆಲೆಯಲ್ಲಿ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಸಜಿಪಮುನ್ನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಆಲಾಡಿಯಲ್ಲಿ ನಿರ್ಮಾಣಗೊಂಡಿರುವ ಜಾಕ್ವೆಲ್ಲಿಗೆ ನಗರಾಭಿವೃದ್ಧಿ ಸಚಿವ ಬೈರತಿ ಬಸವರಾಜ್ ಭೇಟಿ ನೀಡಿ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರ ಜೊತೆ ಸಮಾಲೋಚನೆ ನಡೆಸಿದರು. ಸಜಿಪಮುನ್ನೂರು ಸೇರಿದಂತೆ 5 ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಕುಡಿಯುವ ನೀರು ಒದಗಿಸುವ ನಿಟ್ಟಿನಲ್ಲಿ ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ ಅವರ ವಿಶೇಷ ಪ್ರಯತ್ನದಿಂದ 279 ಕೋಟಿ ರೂಪಾಯಿಗಳು ಮಂಜೂರಾಗಿದ್ದು ಅದರ ಅನುಷ್ಠಾನ ಕೊಂಚ ವಿಳಂಬವಾಗಿರುವುದರಿಂದ ಈ ಗ್ರಾಮದ ಜನತೆಗೆ ಕುಡಿಯುವ ನೀರು ತಕ್ಷಣ ನೀಡಲು ಕರಪೊಡಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯಿಂದ 0.2 ml ನೀರನ್ನ ಸಜಿಪಮುನ್ನೂರು ಗ್ರಾಮಕ್ಕೆ ನೀಡುವಂತೆ ಸಚಿವರು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜತೆಗೆ ಉಳ್ಳಾಲ ಹಾಗೂ ಬಂಟ್ವಾಳ ಹಲವು ಗ್ರಾಮಗಳಿಗೆ ನೀರನ್ನು ಒದಗಿಸುವ ಕಚ್ಚಾ ನೀರು ಹಾಗೂ ಶುದ್ಧೀಕರಣದ ನೀರಿನ ಪೈಪ್ಲೈನ್ ಅಳವಡಿಕೆಗೆ ಅವಕಾಶ ನೀಡುವ ನಿಟ್ಟಿನಲ್ಲಿ ಅನುಮತಿ ನೀಡಲು ಗ್ರಾಮ ಪಂಚಾಯತಿಗೆ ಮನವರಿಕೆ ಮಾಡಿದರು. ರೋಡಿಂದ ಆಚೆ ಕಡೆ ಬಿಡಲ್ಲ, ಅದನ್ನೊಂದು ತಗೊಂಡು ಮಿನಿಸ್ಟರ್ ಒಂದು ಸ್ಪೆಷಲ್ ಪವರ್ ಅಲ್ಲಿ ಅವರು ಏನಾದರೂ ನಮಗೆ ಮಾಡಿಕೊಡ್ಬೇಕು ಅಂತ ನಿಮ್ಮ ಎದುರು ನಾನು ಕೇಳೋದು. ಯಾಕೆಂದ್ರೆ ನಮಗೆ ಕುಡಿಲಿಕ್ಕೆ ನೀರು ಬೇಕು, ಬೋರ್ವೆಲ್ ಎಲ್ಲ ಸಿಕ್ಕುದಿಲ್ಲ. ಬೋರ್ ಬೇಕಾದ್ರೆ ನಾನು 10 ಹಾಕಿ ಕೊಡ್ತಿದ್ದೆ, 4 ಹಾಕಿ ಕೊಟ್ಟೆ ನಾನು ನಿಮಗೆ. ಸುಮಾರು ಗ್ರಾಮ ಪಂಚಾಯತ್ನಲ್ಲಿ ಇವತ್ತು ಕುಡಿಯಲಿಲ್ಲ ಅನ್ನೋ ಮಾತನ್ನು ಮನೆ ಶಾಸಕರು ನನಗೆ ಗಮನಿಸಿದ್ರು. ಇದು ಸುಮಾರು 279 ರೂಪಾಯಿಯ ಒಂದು ಯೋಜನೆ, ಭಾಳಷ್ಟು ದಿವಸಗಳಿಂದ ನೆನಗುದಿ ಬಿದ್ದಿತ್ತು. ಇದು ಈಗ ಸರ್ಕಾರದಿಂದ ನಾವು ಇದನ್ನು ಅನುಮತಿಯನ್ನು ಕೊಟ್ಟು ಈ ಕಾಮಗಾರಿ ಚಾಲನೆ ಕೊಡಬೇಕು ಅಂತ ತೀರ್ಮಾನವನ್ನು ಮಾಡಿ ಸ್ಥಳ ಪರೀಕ್ಷೆಗಳಿಗೆ ಇವತ್ತು ನಾವು ಶಾಸಕರು, ಈ ಭಾಗದ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಎಲ್ಲ ಗ್ರಾಮದ ಹಿರಿಯರು ಇಲ್ಲಿ ಕೂಡ ಬಂದಿದ್ದಾರೆ. ನನಗೆ ಭಾಳ ಸಂತೋಷ ಆಗ್ತದೆ. ಯಾಕಂದರೆ ನದಿನಲ್ಲಿ ಸಾಕಷ್ಟು ನೀರು ಇರ್ತಕ್ಕಂಥದ್ದು, ಇವತ್ತು ನೀರಿದ್ದೂ ಕೂಡ ಗ್ರಾಮಗಳಿಗೆ ನೀರು ಕುಡಿಯೋದು ವಾತಾವರಣ ನಿರ್ಮಾಣ ಆಗಿತ್ತಂಥ ಸಂದರ್ಭದಲ್ಲಿ ಗ್ರಾಮಗಳಿಗೆ ನೀರು ಕೊಡುವಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಇವತ್ತು ನಾವು ಮಾಡ್ತಾಯಿದ್ದೇವೆ. ಹಾಗಾಗಿ ಅದೊಂದು ಮತ್ತು ಒಳಚರಂಡಿ ವ್ಯವಸ್ಥೆ, ಇವತ್ತು ಒಳಚರಂಡಿ ವೆಚ್ಚ ಸುಮಾರು ಮುನ್ಸಿಪಾಲಿಟಿ 35 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದು ಕೂಡ ಇವತ್ತು ಆಗಿದೆ. ಅದನ್ನು ಕೂಡ ಶೀಘ್ರದಲ್ಲೇ ಕಾಮಗಾರಿಗೆ ಚಾಲನೆಯನ್ನು ಕೂಡ ಇವತ್ತು ಮಾಡ್ತಾ ಇದೆ. ಹಾಗಾಗಿ ಇವತ್ತು ಈ ಸಮಗ್ರವಾಗಿ ಅಭಿವೃದ್ಧಿ ಆಗುವುದನ್ನು ನಮ್ಮ ಸರ್ಕಾರದ ಒಂದು ಇದು.